ಈಗ ನಾವು 12ನೇ ಶತಮಾನದ ಜಗಜ್ಯೋತಿ ಬಸವೇಶ್ವರರು ಅವರ ಜೊತೆಗೂಡಿದಂತಹ ಅನೇಕ ಮಹಾಶಿವಶರಣರಲ್ಲಿ ಒಬ್ಬರಾದಂತಹ ಕುಂಬಾರ ಗುಂಡಯ್ಯನವರ ಒಂದು ಗ್ರಾಮ. ಕುಂಬಾರ ಗುಂಡಯ್ಯನವರ ಹುಟ್ಟಿದಂತಹ ಊರು, ಊರಿನ ಹೆಸರು ಅಂತಂದರೆ ಪಾಲ್ಕಿ ಅಂತ ಹೇಳಿ. ಇದು ಕರ್ನಾಟಕ ರಾಜ್ಯದ ಉತ್ತರ ಭಾಗದಲ್ಲಿದ್ದಂತಹ ಒಂದು ಜಿಲ್ಲೆ, ಬೀದರ್ ಜಿಲ್ಲೆ. ಆ ಬೀದರ್ ಜಿಲ್ಲೆಯಾಗ 5 ತಾಲೂಕುಗಳು ಒಳಗೊಂಡಂತಹ ಊರು ಬಾಲ್ಕಿ ಮಧ್ಯಭಾಗದಲ್ಲಿ ಬರುತ್ತೆ. ಇಲ್ಲಿ ಆ ದೇವಸ್ಥಾನ, ಆ ಶರಣರು ಧರಿಸಿದ ಸ್ಥಳ ಇಲ್ಲಿ ನಿಮಗೆ ನಾನು ಪರಿಚಯಿಸಲು ಉತ್ಸುಕನಾಗಿದ್ದೇನೆ. ಅಲ್ಲಿ ನಾವು ನೋಡ್ಬೋದು ಈ ಆವರಣದಲ್ಲಿ ಅವರ ಇದ್ದಂತಹ ಕುಲದೇವ ಅಂದರೆ ಮನೆದೇವರು. ಆ ದೇವರೇ ಇಲ್ಲಿ ಬರ್ತಕ್ಕಂತಹ ಒಬ್ಬ ಮಂದಿರದ ಗುರುವಾಗಿರ್ತಕ್ಕಂಥ ಕುಂಬೇಶ್ವರ ದೇವಾಲಯದಲ್ಲಿ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಇಲ್ಲಿ ಪ್ರಾಚೀನ ಕಾಲದಲ್ಲಿ ಇದ್ದಂತಹ ಕೆಲವು ನಿಮಗೆ ವಿಗ್ರಹಗಳನ್ನು ತೋರಿಸಲು ಉತ್ಸುಕನಾಗಿದ್ದೇನೆ. ನೋಡಬಹುದು ಇಲ್ಲಿಯ ಭಾವಚಿತ್ರಗಳು. ಇಲ್ಲಿ ಬಂದಂತೆ ಅನೇಕ ವಿಗ್ರಹಗಳು, ಇಲ್ಲಿ 3 ವಿಗ್ರಹಗಳು, ಒಂದೇ ದೇಹದಲ್ಲಿ 3 ವಿಗ್ರಹಗಳನ್ನು, ಮೂರ್ತಿಗಳನ್ನು ನಾವು ಕಾಣ್ತಾ ಇದ್ದೇವೆ. ಅದರಂತೆ ಇಲ್ಲಿ ಹಾಳೆ ಬಿದ್ದು ಹೋದಂತಹ ಕೆಲವು ಶಾಸನಗಳು, ಕಲ್ಲುಗಳು, ಅವು ಚಿತ್ರಾಕಾರವಾಗಿ ಗೋಲಾಕಾರವಾಗಿ ಮೇಲ್ಛತ್ತಿನಂತೆ ಇರ್ತಕ್ಕಂತಹ ಕೆಲವು ಈ ಬರ್ತಕ್ಕಂಥ ಕೆಲವು ಸ್ಮಾರಕದ ಕೆಲವು ಚಿತ್ರಣಗಳು. ಇಲ್ಲಿ ನೋಡಬಹುದು ನಾಗದೇವ, ಇವನ ಹೆಡೆಗಳು ನೋಡಬಹುದು. ಇದು ಇಲ್ಲಿ ಬರ್ತಕ್ಕಂತಹ ಒಂದು ಸುಂದರವಾದಂತಹ ಸ್ಥಳ. ಇಲ್ಲಿ ವಿಗ್ರಹಗಳು, ಪಂಚಲಿಂಗೇಶ್ವರ ವಿಗ್ರಹ. ಇಲ್ಲಿ ಮೂರ್ತಿಗಳು, ಪಂಚಲಿಂಗೇಶ್ವರ ಮೂರ್ತಿಗಳನ್ನು ಸ್ಥಾಪಿಸಿದಂತಹ ಈ ಭಾಗದಲ್ಲೇ ಇದ್ದಂತಹ, ಈ ಆವರಣದಲ್ಲೇ ಇದ್ದಂತಹ ಕುಂಬೇಶ್ವರ ದೇವಾಲಯದಲ್ಲಿ ಇದ್ದಂತಹ ಇನ್ನೊಂದು ಮೂರ್ತಿಯೇ ಇದು ನಾಗದೇವತೆ. ಇಲ್ಲಿ ನೋಡ್ಬೋದು ಈ ವಿಗ್ರಹ ಶಿವನ ವಿಗ್ರಹ. ಶಿವನ ವಿಗ್ರಹ, ಗಣೇಶನ ವಿಗ್ರಹ, ಇನ್ನೊಂದು ಪಾರ್ವತಿ ವಿಗ್ರಹ ಅಂತ ತೋರ್ತಾ ಇದ್ದಂತಹ ಒಂದು ಮೂರ್ತಿ ಮೇಲ್ಗಡೆ ಕಾಣಿಸ್ತಾ ಇದೆ. ಈಗ ನಾವು ಆವರಣದ ಒಳಗಡೆಯೇ ಇದ್ದಂತಹ ಭವ್ಯವಾದಂತಹ, ಇದು ಜನಪ್ರಿಯವಾದಂತಹ ದೇವಾಲಯವೇ ಕುಂಬೇಶ್ವರ ದೇವಾಲಯ. ಕುಂಬೇಶ್ವರ ದೇವಾಲಯ ಅಂತ ಹೇಳಬೇಕಾದರೆ ಇಲ್ಲಿ ಬರ್ತಕ್ಕಂತಹ ದೇವರ ಹೆಸರನ್ನೇ ನಮಗೆ ಸ್ವಲ್ಪ ವಿಚಾರ ಮಾಡಿ ನೋಡಿದಾಗ ಕುಂಬೇಶ್ವರ ಇಲ್ಲಿ ಬರ್ತಕ್ಕಂತಹ ವಿಗ್ರಹ ದೇವತೆ, ಈ ಊರಿನ ಒಬ್ಬ ನಾಡ ದೇವತೆ ಅಂತ ಕರಿತೀವಿ. ಅಂತಹ ದೇವತೆಯೇ ಕುಂಬೇಶ್ವರ ದೇವಾಲಯ. ಕುಂಬೇಶ್ವರ ದೇವಾಲಯ ಅಂತ ನಾವು ಬಿಡಿಸಿ ಹೇಳಬೇಕಾದ್ರೆ ಸಂಸ್ಕೃತದಿಂದ ಬಂದಂತಹ ಶಬ್ದ ಕುಂಭ. ಕುಂಭ ಅಂತ ಹೇಳಿದ್ರೆ ನಾವು ಜಾತ್ರೆಯಲ್ಲಿ, ದೇವಸ್ಥಾನದಲ್ಲಿ, ಮಂದಿರಗಳಲ್ಲಿ, ಜಾತ್ರೋತ್ಸವಗಳಲ್ಲಿ ಆ ಕುಂಭನ್ನ ನಮ್ಮ ಗೃಹಿಣಿಯರು, ನಮ್ಮ ಹೆಣ್ಣು ಮಕ್ಕಳು ಆ ಮೆರವಣಿಗೆ ಮೂಲಕವಾಗಿ ತಲೆ ಮೇಲೆ ಕುಂಭವನ್ನ ಹೊತ್ತಿಕೊಂಡು ಹೋಗ್ತಕ್ಕಂತಹ ಕುಂಭ, ಕುಂಬೇಶ್ವರ, ಕುಂಬಾರ. ಈ ಕುಂಬಾರ ಗುಂಡಯ್ಯನ ಊರೇ, ದೇವಸ್ಥಾನವೇ ಇದೇ ಆಗಿದೆ. ಇಲ್ಲಿ ಇಲ್ಲಿ ಹೋಗ್ತಕ್ಕಂಥದ್ದು ಸ್ವಲ್ಪ ಆಶ್ಚರ್ಯ ಪಡಬೇಕಾದಂತಹ ಸಂಗತಿ ತಿಳಿಸ್ತೇನೆ. ಇಲ್ಲಿ ಮೊದಲನೇದಾಗಿ ಯಾರು ಕುಂಬಾರ ಗುಂಡಯ್ಯನವರು ಏನಿದ್ರು, ಆ ಕುಂಬಾರ ಗುಂಡಯ್ಯನವರ ಇಲ್ಲಿ ಮೂರ್ತಿ ಸ್ಥಾಪನೆಯಾಗಿತ್ತು. ಆದರೆ ಅದು ಸವಕಲವಾಗಿ ಕಳಪೆಯಾಗಿ ಹೋದಾಗ ಈಗಿನ ಜನ ಆ ವಿಗ್ರಹವನ್ನು ಬೇರೆಡೆಗೆ ಸ್ಥಳಾಂತರಿಸಿ ಅಲ್ಲಿ ಇಲ್ಲಿ ಆಶ್ಚರ್ಯ ಪಡಬೇಕಾದಂತಹ ಇನ್ನೊಂದು ಮೂರ್ತಿ ತಂದು ಇಡಬೇಕಾಗಿತ್ತು ಕುಂಬಾರ ಗುಂಡಯ್ಯನದು. ಆದರೆ ಇಲ್ಲಿ ಬಂದಿದ್ದು ಮಹಾಗಣಪತಿ. ಇದು ಆಶ್ಚರ್ಯ ಪಡಬೇಕು. ನಾಳೆ ಇರಬೇಕಾದ ಕುಂಬಾರ ಗುಂಡಯ್ಯನ ಮೂರ್ತಿ ಬದಲಾಗಿ ಗಣೇಶ ವಿಗ್ರಹ ಇಲ್ಲಿ ಇರಬೇಕು ಆಗಿದ್ದು ಸೂಕ್ತವೋ ಅಸೂಕ್ತವೋ ಅನ್ನುವಂಥದ್ದು
ನಮಗೆ ಗೋಚರವಾಗಿ ಸ್ಮರಣೆಗೆ ಬಂದು ಹೋಗುತ್ತೆ ಇಲ್ಲಿ ಬನ್ನಿ ನಾವು ನೋಡತಕ್ಕಂತ ಸ್ಥಳ ಇದು ಕಟ್ಟಡ ಹೀಗೆ ಮಾಡಿದ್ದು ಆದರೆ ಪ್ರಾಚೀನ ಕಟ್ಟಡ ಇದು ಇಲ್ಲಿ ನಿಮಗೆ ಕಾಣಿಸ್ತಾ ಇದ್ದದ್ದು ಉಮೇಶ್ವರ ದೇವಾಲಯ ಇಲ್ಲಿ ಮುಂದೆ ಬಸವ ಈ ಬಸವನ ಮುಂದಗಡೆ ಉಮೇಶ್ವರ ಲಿಂಗ ಹೊರಗಡೆ ನಿಮಗೆ ತೋರಿಸ್ಕೊಂಡು ಬಂದಿದ್ದೀನಿ ಪಂಚಲಿಂಗ ಇಲ್ಲಿ ಬರ್ತಕ್ಕಂತ ಒಂದು ಸ್ಮಾರಕವೇ ಇದು ಅಂತ ಇಲ್ಲಿ ಉಮೇಶ್ವರನ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಹೇಳಬೇಕಾಗಿದ್ದು ಇಲ್ಲಿ ನಮಗೆ ತೋರಿಸ್ತಕ್ಕಂತ ಒಂದು ಚಿಕ್ಕ ಒಂದು ಸ್ಮಾರಕ ಅಂತ ಕರೀತೀವಿ ಆ ಸ್ಮಾರಕ ಇದು ಇದ್ದಿರಬಹುದೇನೋ ಕುಂಬಾರಗುಂಡಯ್ಯನವರದು ಅಂತ ನಮಗೆ ಗೋಚರ ಆಗತಕ್ಕಂತದ್ದು ಚಿಕ್ಕ ಒಂದು ಭಾಗದಲ್ಲಿ ಇದ್ದಂತ ಒಂದು ಮಂದಿರ ಚಿಕ್ಕ ಮಂದಿರ ಈಗ ಆ ಕುಂಬಾರಗುಂಡಯ್ಯನವರು ದೇವಿ ಭಕ್ತರಾಗಿದ್ದರು ದೇವ ಭಕ್ತರಾಗಿದ್ದರು ಪ್ರೀತಿಯಿಂದ ದೇವರು ಅಂತಂದ್ರೆ ಯಾರು ಅಂತ ಅವರ ಮಾತಿನಲ್ಲೇ ಹೇಳಬೇಕಾದ್ರೆ ಕಾಯಕವೇ ಕೈಲಾಸ ಬಸವಣ್ಣವರ ಜೊತೆಗೂಡಿದಂತಹ ಒಂದು ಘೋಷವಾಕ್ಯ ಏನಿತ್ತು ಅದು ಕಾಯಕ ಏನಪ್ಪ ಅಂತ ಕೇಳಿದ್ರೆ ಇಲ್ಲಿ ಮಾಡ್ತಕ್ಕಂತಹ ಕಾಯಕ ಗಡಿಗೆಗಳು ಮಡಿಕೆಗಳು ಕುಂಡಲಿಗಳು ಇವುಗಳನ್ನ ಅವರು ಜೋಪಾನವಾಗಿ ಸುರಕ್ಷಿತವಾಗಿ ಕಾಯಕ ಕೈಕೊಂಡಿದ್ದರು ಈ ಕೈಕೊಂಡಂತಹ ಕೆಲವು ವಿಷಯಗಳನ್ನು ಇಲ್ಲಿ ನಿಮಗೆ ಈಗಾಗಲೇ ನಾನು ತಿಳಿಸಿರುವಂತೆ ಇಲ್ಲಿ ಗುಂಡಯ್ಯನವರು ತಮ್ಮ ಊರಿನಲ್ಲಿ ಕಾಯಕಕ್ಕೆ ಅಘೋರವಾದ ಒಂದು ಮಂತ್ರವನ್ನು ಅವರು ಇಟ್ಕೊಂಡಿದ್ದರು ಇಲ್ಲಿ ಆ ಗುಂಡಯ್ಯನವರ ಬಗ್ಗೆ ಕೆಲವು ವಿವರಗಳನ್ನು ನಿಮಗೆ ತಿಳಿಸ್ತಾ ಹೋದಂತೆ ಅವರ ವಚನದಲ್ಲಿ ನೀವು ನೋಡಬಹುದು ಅವರ ವಚನ ಅಂದರೆ ಈ ವಚನಕಾರರ ಇವರು ಆಗಿ ಹೋದಂತಹ ಕೆಲಸ ಕಾರ್ಯಗಳನ್ನು ಮಾಡಿದಂತಹ ಒಂದು ಜನಪದ ಗೀತೆ ಅದಕ್ಕೆ ಹೋಲಿಸಿ ನೋಡಲಾಗಿ ಒಂದು ಸಲ ಇಲ್ಲಿ ಏನಾಗುತ್ತೆ ಅಂದರೆ ಶಿವಲೋಕದೋಳು ನಿನಗೆ ಶಿವಪದವ ಉಳಿಸುವೆನು ಶಿವ ಗಣನೆ ಸಾರಿ ಹೇಳುವೇನು ಮುಂದಯ್ಯ ಶಿವ ಶರಣನೆಂದು ನಡೆಮನು ಬೇಡನಗೆ ಕೈಲಾಸ ಬಾಡುವುದು ಕಾಯಕವು ನೀಡನಗೆ ಶಿವನೇ ಕಾಯಕವ ಕುಣಿದಾಡಿ ನಾಡ ಹಂದರಕ್ಕೆ ಹಬ್ಬಿಸುವೆ ಅಂತ ಹೇಳಬೇಕಾದ್ರೆ ಇಲ್ಲಿ ಒಂದು ಆಶ್ಚರ್ಯಕರವಾದಂತಹ ರೀತಿಯಲ್ಲಿ ನಮಗೆ ಇಲ್ಲಿ ಅವನ ಕಾಯಕದ ಬಗ್ಗೆ ಅರಿವಾಗುತ್ತೆ ಒಂದು ಸಲ ಗಡಿಗೆಗಳನ್ನು ಮಾಡಬೇಕಾದ್ರೆ ಹದ ಮಾಡಬೇಕು ಅದರಲ್ಲಿ ಒಂದು ಸಣಕಲ್ಲು ಇದ್ದರೂ ಕೂಡ ಬೆಂಕಿ ಇಟ್ಟಾಗ ಸಿಡಿದು ಗಡಿಗೆ ಹಾಳಾಗುತ್ತೆ ಅದರಂತೆ ಮನಸ್ಸಿನಲ್ಲಿ ಸಣ್ಣ ಆಸೆ ಮುಂದಿದರೂ ಸಾಕು ಅದು ಹೆಮ್ಮರವಾಗಿ ಮನುಷ್ಯತ್ವವನ್ನೇ ಹಾಳು ಮಾಡುತ್ತದೆ ಈ ದೇವಮದು ಒಂದು ಕುಂಭ ಗಡಿಗೆ ಇದರೊಳಗೆ ಈಶ್ವರನಿದ್ದಾನೆ ಅರಿತು ದೇಹ ಭಾವವನ್ನು ಸುಟ್ಟಾಗ ನಾವೇ ಸಾಕ್ಷಾತ್ ಕುಂಭೇಶ್ವರ ಜನನ ಮರಣ ಚಕ್ರದ ಮೇಲೆ ಕುಂಭ ತಯಾರಾಗುತ್ತದೆ ಅದನ್ನು ಹಾಗೇ ಬಿಟ್ಟರೆ ಮತ್ತೆ ಮಣ್ಣಿನಲ್ಲಿ ಬೆರೆತು ಹೋಗುತ್ತೆ ಅದನ್ನೇ ಶರಣ ಸುಜ್ಞಾನದಲ್ಲಿ ಸುಟ್ಟು ಗಟ್ಟಿ ಮಾಡಿದರೆ ಮಣ್ಣಿನಲ್ಲಿ ಬೆರೆಯದೆ ಕುಂಭೇಶ್ವರ ಲಿಂಗದಲ್ಲಿ ಬೆರೆತು ಜೀವನ ಸಾರ್ಥಕಗೊಳ್ಳುತ್ತದೆ ಅನ್ನುವಂತಹ ಕೆಲವು ಟಿಪ್ಪಣಿಗಳನ್ನು ನಿಮಗೆ ಈ ಮೂಲಕ ಇಲ್ಲಿ ಗೋಚರವಾಗಿ ನಿಮಗೆ ತೋರಿಸ್ತಾ ಇದ್ದು ಇಲ್ಲಿ ಒಂದು ಸಲ ಈ ಕುಂಬಾರಗುಂಡಯ್ಯನು ಕೆಸರನ್ನ ಕಾಲಿನಿಂದ ತೊಳೆಯುತ್ತಾ ತೊಳೆಯುತ್ತಾ ಇರುವಂತೆ ಅಲ್ಲಿ ದೇವಿಯನ್ನ ಪ್ರಾರ್ಥನೆ ಮಾಡುತ್ತಾ ಅಂತ ತನ್ನ ಕಾಯಕದಲ್ಲಿ ನಿರತನಾಗಿ ಆ ಕೆಸರನ್ನ ಹದ ಮಾಡಿರ್ತಾನೆ ಕಾಲಿನಿಂದ ಆ ಕಾಲಿನಿಂದ ಕೆಸರನ್ನ ಹದ ಮಾಡಬೇಕಾದ್ರೆ ಅಲ್ಲಿ ಶಿವನಿಗೆ ಕೈಲಾಸದಲ್ಲಿ ಗೋಚರ ಬರ್ತಕ್ಕಂಥದ್ದು ಇವನ ಭಕ್ತಿ ಈ ಭಕ್ತಿಯನ್ನ ಶಿವ ಪಾರ್ವತಿಯರು ಕೈಲಾಸದಿಂದಲೇ ನೋಡ್ತಾ ನೋಡ್ತಾ ಇದ್ದಂತೆ ಏನು ಇಲ್ಲಿ ನೀವು ತಲೆ ಆಡಿಸ್ತಾ ಇದ್ದೀರಿ ಗೋಣ ಹಾಕ್ತಾ ಇದ್ದೀರಿ ಇದರ ಅರ್ಥ ಏನು ಅಂತ ಕೇಳಲಾಗೆ ಆತ ಹೇಳ್ತಾನೆ ನನ್ನ ಶಿವಭಕ್ತ ಕಾಯಕದಲ್ಲಿ ಮಣ್ಣನ್ನ ಕಾಲಿನಿಂದ ತುಳಿಯುತ್ತಾ ನನ್ನ ನೆನೆಸ್ತಾ ಇದ್ದಾನೆ ಆ ನೆನೆಸಬೇಕಾದ್ರೆ ಆತನ ನೃತ್ಯ ನೋಡಬೇಕಾದ್ರೆ ನಾನು ಹೋಗಿ ಆತನ ಜೊತೆ ನೃತ್ಯ ಮಾಡಬೇಕು ಅನಿಸುತ್ತದೆ ಅಂದಾಗ ಓಹೋ ಇದು ಆ ನೃತ್ಯವನ್ನು ನಾನು ನೋಡಬೇಕಲ್ಲ ಅಂತ ಹೇಳಿದಾಗ ಶಿವನು ಆಗ ನೀನು ಕೈಲಾಸದಲ್ಲೇ ಇರೋ ನಾನು ಭೂಲೋಕದಲ್ಲೇ ಹೋಗಿ
ಆತನನ್ನ ಭೇಟಿಯಾಗಿ ಆತನ ನೃತ್ಯದೊಂದಿಗೆ ನನ್ನ ನೃತ್ಯವನ್ನು ಮಾಡುತ್ತೇನೆ ಅಂತ ಹೇಳಿ ನೀ ನೋಡುತ್ತಾ ಇರುವಾಗ ದೇವತೆ ಒಪ್ಪಿ ಪಾರ್ವತಿ ಆ ಶಿವನಿಗೆ ಭೂಲೋಕಕ್ಕೆ ಬಂದು ಬಿಡ್ತಾನೆ. ಭೂಲೋಕದಲ್ಲಿ ಬಂದಾಗ ಅದೇ ಶಿವಮಗ್ ಜ್ಞಾನದಲ್ಲಿ ಮಣ್ಣನ್ನು ತುಳಿಯುತ್ತಾ ಇದ್ದಂತ ಕುಮಾರ ಗುಂಡಯ್ಯ ಆ ಶಿವನ ಮುಂದೆ ನಿಂತರೂ ಕೂಡ ತನ್ನ ಕಾಯಕದ ಒಂದು ಭಕ್ತಿಯಿಂದ ಆತ ಅಲ್ಲಿ ತಲ್ಲೀನಾಗಿದ್ದಕ್ಕೆ ಆ ಶಿವನಿಗೆ ಇವನು ಯಾವುದೇ ಕಣ್ಣು ಎತ್ತಿ ನೋಡಲಿಲ್ಲ. ಹಾಗಾಗಿ ಶಿವನಿಗೂ ಕೂಡ ಆ ನೃತ್ಯದಲ್ಲಿ ಭಾಗಿಯಾಗಿ ಆ ನೃತ್ಯವನ್ನು ತಾನು ಅಲ್ಲಿ ಕುಣಿತಾ 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 ಇದ್ದಂತೆ ಆ ಶಿವನ ಹೇಳ್ತಾನೆ ಲಾಸ್ಟಿಗೆ, ಅಯ್ಯೋ ಕುಂಬಾರ ಗುಂಡಯ್ಯನೇ, ನೀನು ನಿನ್ನ ಭಕ್ತಿ ನಿನ್ನ ಕಾಯಕ ನೋಡಿ, ನೀ ಭಕ್ತಿ ಕಾಯಕವೇ ದೇವರು, ಕಾಯಕವೇ ಮುಖ್ಯ, ಅದನ್ನು ನೀನು ಮಾಡ್ತಾ ಇದ್ದಿದ್ದು ನೋಡಿದರೆ ನಿನ್ನನ್ನು ಇಲ್ಲಿ ಬಿಟ್ಟಿಲ್ಲಾರದೆ ಭೂಮಿಯಲ್ಲಿ ಬಿಟ್ಟಿಲ್ಲಾರದೆ ನಾನು ಕೈಲಾಸಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಶಿವನು ಆ ಕುಂಬಾರ ಗುಂಡಯ್ಯನ ಕೇಳಲಾಗಿ, ಓ ನನಗೆ ಬೇಡ, ಆ ಕೈಲಾಸದಲ್ಲಿ ಹೋಗಿ ನಾನು ಸುಮ್ಮನೆ ಕೊಡಬೇಕಲ್ಲ, ನನ್ನ ಕಾಯಕವೇ ಇಲ್ಲಿ ಮುಖ್ಯವಾಗಿರ್ತದೆ, ಆ ಕಾಯಕದಲ್ಲೇ ಕೈಲಾಸವನ್ನು ಕಂಡಿದ್ದೇವೆ, ಹಾಗಾಗಿ ನಾನು ಅಲ್ಲಿ ಕೈಲಾಸ ಬೇಡ, ನಾನು ಇಲ್ಲೇ ನೆಲೆಸ್ತೇನೆ ಅಂತ ಹೇಳ್ತಾ ಇದ್ದಂಥ ಗುಂಡಯ್ಯ ಆವಾಗೇ ಶಿವನು ಅದನ್ನು ಸತ್ಯ ಅಂತ ತಿಳಿದು ಆತನು ಕೂಡ ಯಾವುದೇ ಯೋಚನೆಗೆ ಒಳಗಾಗದಂತೆ ಸುಮ್ಮನೆ ಅಲ್ಲಿ ನಿಂತು ಆತನಿಗೆ ಆಶೀರ್ವದಿಸಿ ಹೋಗ್ತಾರೆ. ಈಗ ಆತನ ಹೆಂಡತಿ ಆಕೆ ಹೆಂಡತಿ ಕೇತಲದೇವಿ, ಆ ಕೇತಲದೇವಿ ಕೂಡ ಕಾಯಕವಾಗಿ ಮಗ್ನರಾಗಿರ್ತಾರೆ. ಆ ಗಣಿಗೆಗಳನ್ನು ಮಾಡೋದು, ಮಡಿಕೆಗಳನ್ನು ಮಾಡೋದು, ಧೂಪಾರತಿಗೆ ಬೆಳಗ್ತಾರೆ ಆವಾಗನ್ನು ಮಾಡೋದು. ಹದ ಮಣ್ಣಲ್ಲದೆ ಮಡಿಕೆಯಾಗದು, ವ್ರತ ಹೀನನ ಬೆರೆಯಲಾಗದು, ಬೆರೆದಡೆ ನಲಕ ತಪ್ಪದು, ನಾನು ಅಲ್ಲೇ ಬಲ್ಲವಾಗಿ ಕುಂಭೇಶ್ವರ ಅಂತ ಆ ಕೇತಲ ದೇವಿ ಆಕೆ ಮಾಡ್ತಕ್ಕಂಥ ಕಾಯಕ ಪವಾಡ ಕಾಯಕ ಅಂದರೆ ಲಿಂಗವಸ್ತ್ರ ಈ ಕೆಲಸವನ್ನು ಆತೆಯಲ್ಲಿ ಕೂಡ ಸಂಸಾರದಲ್ಲಿ ಇದ್ದುಕೊಂಡು ಈ ಶಿವನ ಒಲುಮೆ ಮತ್ತು ಕಾಯಕಕ್ಕೆ ಮಹತ್ವ ಕೊಟ್ಟಂತಹ ಆ ಶರಣ ಶರಣೆಯರು ಈ ಬಾಲ್ಕಿ ಊರಿನಲ್ಲಿ ಇದ್ದಿದ್ದು ಈ ಬಾಲ್ಕಿಗೆ ಇರಬೇಕಾದಂಥ ಊರು ಬಾತ್ಕುಂಬ್ರ ಅಂತವಾದ ಹೆಸರಿತ್ತು. ಅದು ಬರಬರುತ್ತಾ ಬಾಲ್ಕೇಶ ಆಮೆಗೆ ಬರಬರುತ್ತಾ ಬಾಲ್ಕಿ ಬಾಲ್ಕಿ ಅಂತ ಇಲ್ಲಿ ಆ ಹೆಸರನ್ನು ನಮಗೆ ಇಲ್ಲಿ ಗೋಚರವಾಗಿದೆ. ಇದನ್ನು ನಾನು ನಿಮಗೆ ಕಿರು ಪರಿಚಯದಲ್ಲಿ ಹೇಳಿ ಈ ಸ್ಥಳವನ್ನು ನಿಮಗೆ ತೋರಿಸಿದ್ದಕ್ಕಾಗಿ ನನಗೆ ಕೆಲವು ನಿಮ್ಮ ಈ ಶರಣರ ಮಾರ್ಗ ಕಾಯಕ ಕಾಯಕವೇ ಕೈಲಾಸ ಅದನ್ನು ನಾವು ನೀವು ಎಲ್ಲರೂ ಅರಿತು ಅದನ್ನೇ ನಾವು ಮುಂದುವರಿಸಿಕೊಂಡು ಹೋದಿದ್ದೇ ಆದರೆ ನಮ್ಮ ದೇಶದ ಸಮೃದ್ಧಿ ಸ್ವಚ್ಛವಾಗಿ ಶಾಂತವಾಗಿ ಸಮಾಧಾನಕರವಾಗಿ ಈ ದೇಶ ಬೆಳಗಲು ಸಾಧ್ಯ ಅಂತ ಹೇಳುತ್ತಾ ಈ ನಿಮ್ಮ ವಿಷಯನವರ ಪರಿಚಯವನ್ನು ನಿಮಗೆ ಮಾಡಿಕೊಟ್ಟಿದ್ದೇನೆ. ಧನ್ಯವಾದಗಳು.